ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಾವಿತ್ರಿಬಾಯಿ ಫುಲೆಯವರ 6 ಸಾಲುಗಳ ಭಾಷಣ ನೋಡ್ತಾ ಇದ್ವಿ. ಈ ಒಂದು 6 ಸಾಲುಗಳ ಭಾಷಣ ಇಷ್ಟವಾಯಿತು, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ, ಬನ್ನಿ. ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ? ಇಲ್ಲಿ 1-6 ಸಾಲುಗಳು ಹಾಕೊಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1. 2. ಅಂತ ಹೇಳ್ತಾ ಹೋಗಬೇಡಿ. 1-6 ನೆನಪಿಡಿ, ವಿಷಯವನ್ನು ಮಾತ್ರ ನೀವು ಹೇಳ್ತಾ ಹೋಗಿ, ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ. ಹಾಗಾದರೆ ನಾನಿಲ್ಲಿ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ, ಓಕೆನಾ? ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಈ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಮಾತನಾಡಲು ಬಯಸುವೆ ಅಥವಾ ಬಯಸುತ್ತೇನಂತಲೂ ಹೇಳ್ಬೋದು, ಓಕೆನಾ? ಬಯಸುವೆ. 2. ಸಾವಿತ್ರಿಬಾಯಿ ಫುಲೆ ಸಮಾಜ ಸುಧಾರಕರಾಗಿದ್ದರು. 3. ಅವರು ಮೂರು ಜನವರಿ 1831ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು. ಓಕೆ, 4. ಅವರು 9ನೇ ವಯಸ್ಸಿನಲ್ಲಿ ಜ್ಯೋತಿರಾವ್ ಫುಲೆ ಅವರನ್ನು ವಿವಾಹವಾದರು. ಮತ್ತೊಮ್ಮೆ ನೋಡಿ, ಮೇಲಿಂದ ಎಲ್ಲರಿಗೂ ಶುಭೋದಯ. ಈ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಮಾತನಾಡಲು ಬಯಸುವೆ. ಸಾವಿತ್ರಿಬಾಯಿ ಫುಲೆ ಸಮಾಜ ಸುಧಾರಕರಾಗಿದ್ದರು. ಅವರು 3ನೇ ಜನವರಿ 1831ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು. ಅವರು 9ನೇ ವಯಸ್ಸಿನಲ್ಲಿ ಜ್ಯೋತಿರಾವ್ ಫುಲೆ ಅವರನ್ನು ವಿವಾಹವಾದರು. 5. ಸಾವಿತ್ರಿಬಾಯಿ ಅವರು ತಮ್ಮ ಪತಿ ಜ್ಯೋತಿರಾವ್ ಅವರಿಂದ ಮನೆಯಲ್ಲಿ ಶಿಕ್ಷಣ ಪಡೆದರು. ಮತ್ತು ನೋಡಿ, ಸಾವಿತ್ರಿಬಾಯಿ ಅವರು ತಮ್ಮ ಪತಿ ಜ್ಯೋತಿರಾವ್ ಅವರಿಂದ ಮನೆಯಲ್ಲಿ ಶಿಕ್ಷಣ ಪಡೆದರು. 6. ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ದರು ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ. ಸಾವಿತ್ರಿಬಾಯಿ ಫುಲೆ ಅವರಿಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಮತ್ತೊಮ್ಮೆ ನೋಡಿ, ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ದರು ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ. ಸಾವಿತ್ರಿಬಾಯಿ ಫುಲೆ ಅವರಿಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಹಾಗೆಯೇ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.